ಇಡಿಯಟ್ಸ್, ಒಂದು ಸಣ್ಣ ಕೆಲಸ ಮಾಡೋಕ್ಕಾಗಿಲ್ಲ ನಿಮ್ಮ ಕೈದೆ, ಅಷ್ಟು ಟಫ್ ಕ್ವಶನ್ಸ್ ಕೊಡಿ ಅಂತ ಹೇಳಿದ್ದೀನಿ. ಸಿಂಚನ ಟೀಚರ್, ಲಾಸ್ಟ್ ಇಯರ್ ನೀವು ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಸೈನ್ಸ್ ಟೀಚ್ ಮಾಡ್ತಾ ಇದ್ರಿ ಅಲ್ವಾ? ಎಸ್ ಸರ್. ತಗೊಳ್ಳಿ ಈ ಪೇಪರ್ನ, ಪ್ರಾಪರಾಗಿ ವ್ಯಾಲ್ಯೂಯೇಷನ್ ಮಾಡಿ. ಕರೆಕ್ಟ್ ಆಗಿದೆ ಸರ್. ನೋಡಿದೆ ಯಶ್, ಅವಸರದಲ್ಲಿ ಡಿಸಿಷನ್ ತಗೊಂಡಿದ್ದಿದ್ರೆ ಒಬ್ಬ ಒಳ್ಳೆ ಸ್ಟೂಡೆಂಟ್ನ ನಾವು ಕಳ್ಕೋತಾ ಇದ್ವಿ. ಜೊತೆಗೆ ಅವ್ನು ತಪ್ಪಿಲ್ಲದೆ ನಾವು ಕೊಟ್ಟ ಪನಿಷ್ಮೆಂಟ್ಗೆ ನೊಂದ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಗತಿ? ಅದು ನಮ್ಮ ಲೈಫ್ ಲಾಂಗ್ ಗಿಲ್ಟ್ ಕಾಡ್ತಿತ್ತಲ್ವ ಶಶ್. ನಾವು ನಡೆಸ್ತಾ ಇರೋದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ, ನಮ್ಮ ರೆಸ್ಪಾನ್ಸಿಬಿಲಿಟಿ ದೊಡ್ಡದಾಗಿರುತ್ತಲ್ವ? ಅದನ್ನು ನಾವು ಸರಿಯಾಗಿ ನಡೆಸಲಿಲ್ಲ ಅಂತಂದರೆ ಇಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಲ್ವ? ಆ್ಯಂಡ್ ಆಲ್ಸೋ ಈ ಕ್ರೆಡಿಟ್ನ ನಾನು ಕಾವೇರಿ ಟೀಚರಿಗೆ ಕೊಡ್ತೀನಿ. ಇವ್ರು ಯಾವಾಗಲೂ ಸರಿಯಾಗಿ ಜಡ್ಜ್ ಮಾಡ್ತಾರೆ, ಇವರಿಂದಾಗಿ ಆ ಹುಡುಗನ ಲೈಫ್ ಸೇವ್ ಆಯ್ತು. ವೆರಿ ಗುಡ್ ಕಾವೇರಿ, ಕೀಪ್ ಇಟ್ ಅಪ್. ಮನಸ್ಸು ಶುಭ್ರ ಹಾಳೆಯು ಇವಳ ಲೋಕ ಶಾಲೆಯು ಅಮ್ಮನಂತೆ ಪ್ರೀತಿಸೋ ಒಲವಿನ ಶಿಕ್ಷಕಿ ಒಳ್ಳೆ ರೀತಿ ನೀತಿಯ ಕಲಿಸುವ ನಾಯಕಿ ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ. ಮೊದ್ಲು ಭಯ ಆಯ್ತು ಮೇಡಮ್, ಆಮೇಲೆ ನೀವ್ ನನ್ಗೋಸ್ಕರ ಪಟ್ಟ ಕಷ್ಟ ಎಲ್ಲ ನೆನಪಾಯ್ತು. ನನ್ ಎಕ್ಸಾಮ್ ಬರೀಲೇಬೇಕು ಅಂತ ಬರ್ದೆ ಮೇಡಮ್, ಇದ್ರ ಗೆಲ್ಲೇಬೇಕು ಅಂತ ಆತ್ಮವಿಶ್ವಾಸ ಬಂತು ಮೇಡಮ್. ನಿಮಗ್ ನನ್ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಅದೆಲ್ಲ ಹೇಳ್ಬಾರ್ದು ಕಣೋ ನೀನು. ಮೇಡಮ್ ನಾನು ಮನೆಗೆ ಹೋಗಿ ಇವಾಗ್ಲೇ ಅಮ್ಮ ವಿಷಯ ಹೇಳ್ತೀನಿ. ಅಮ್ಮಂಗೆ ಜ್ವರ ಅಲ್ವಾ, ತುಂಬಾ ಖುಷಿ ಪಟ್ಬಿಡ್ತಾರೆ. ಸರಿ ಕಾವೇರಿ ಅವರೇ. ಸರ್ ಕವಿತೆ ಕವಿತೆ ಇದೀವಿ.
ಸರ್, ನೀವ್ ಇಲ್ದೇ ಇದ್ದಿದ್ರೆ ಶರತ್ ಒಂದ್ ವರ್ಷದ ಭವಿಷ್ಯ ಹಾಳಾಗೋಗ್ತಿತ್ತು. ನಿಮಗೆ ದೊಡ್ಡ ಧನ್ಯವಾದ ಸರ್. ಇದೆಲ್ಲ ಯಾಕೆ ಆಗಿರೋ ಟೀಚರ್, ನಮ್ಮ ಮಧ್ಯದಲ್ಲಿ ಯಾಕೆ ಫಾರ್ಮಾಲಿಟೀಸ್ ಅಲ್ಲ? ನೀವೇನು ಅಂತ ಅರ್ಥ ಆಗಿದ್ದ ದಿನದಿಂದನೇ ನಾನು ಡಿಸೈಡ್ ಮಾಡ ಆಗಿದೆ. ನಿಮ್ಗೇನೇ ತೊಂದರೆ ಆದ್ರೂ ನಾನು ನಿಮ್ ಬೆನ್ನ ಹಿಂದೆ ಇರ್ತೀನಿ. ಈ ಅಗಸ್ತ್ಯ ಯಾವತ್ತಿದ್ರು ನ್ಯಾಯತ್ಪರ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರೋ ಜೊತೆಗೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ನಿಂತಿದ್ದೀರಾ ಆಶಿಕ ಟೀಚರ್? ನನ್ ಪ್ಲಾನ್ ಸರಿಯಾಗಿ ವರ್ಕ್ ಆಗ್ತಿತ್ತು. ಅಷ್ಟ್ರಲ್ಲಿ ಅಗಸ್ತ್ಯ ಸರ್ ಬಂದು ಆ ಕಾವೇರಿನ ಕಾಪಾಡ್ಬಿಟ್ರು. ವಾಟ್, ಇದೆಲ್ಲ ನಿಮ್ ಪ್ಲಾನ್ ಆಶಿಕ ಟೀಚರ್? ನನ್ಗೂ ಹೇಳೇ ಇಲ್ವಲ್ಲ ನೀವು. ಎಸ್, ಹೇಗಾದ್ರೂ ಮಾಡಿ ಆ ಕಾವೇರಿನ ಓಡಿಸ್ಬೇಕು ಅಂತ ನಾನೇ ಅನಿಕಾ ಮ್ಯಾಮ್ ಹತ್ರ ಹೋಗಿ, ಕಾವೇರಿ ಸರಿಯಾಗಿ ಇನ್ವಿಜಿಲೇಷನ್ ಮಾಡ್ತಿಲ್ಲ, ಶರತ್ ಮತ್ತೆ ಅಗಸ್ತ್ಯಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವ್ರನ್ನ ಬೇರೆ ಕ್ಲಾಸಿಗೆ ಕಳಿಸಿ ನನ್ನನ್ನ ಆ ಕ್ಲಾಸಿಗೆ ಕಳಿಸಿದ್ರು. ಸೊ ನನ್ನ ಕೆಲಸ ಈಸಿ ಆಯ್ತು. ಮೈ ಗಾಡ್, ಆಮೇಲೆ ಅದನ್ನೆಲ್ಲ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ನೀವು ಟೀಚರ್? ನನ್ ಕ್ಲಾಸ್ ರೂಮ್ ಒಳಗ್ ಹೋಗೋವಾಗ್ಲೇ ಚಿಪ್ಸ್ ನ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಓಡಾಡ್ತಾ ಶರತ್ ಆನ್ಸರ್ ಪೇಪರ್ ಚೆಕ್ ಮಾಡೋ ತರ ಹೋಗಿ ಆ ಚಿಪ್ಸ್ ನ ಅವನ್ ಕ್ವೆಶನ್ ಪೇಪರ್ ಇಂದ ಇಟ್ಬಿಟ್ಟು ಬಂದೆ. ಉದ್ದು ಅವನು ಗೊತ್ತೇ ಆಗ್ಲಿಲ್ಲ. ಎಲ್ಲದಕ್ಕೂ ಒಂದ್ ಮಿತಿ ಅನ್ನೋದಿರುತ್ತೆ. ಇವತ್ತು ಆ ಎಲ್ಲ ಮಿತಿನೂ ಮೀರಿದಿರಾ ನೀವು. ಅದಕ್ಕೆ ನನ್ನ ಈ ಶಿಕ್ಷಕಿ ಸ್ಥಾನನು ಮರೆತು ನಿಮ್ ಮೇಲೆ ಕೈ ಮಾಡಿದೀನಿ. ಅವತ್ತು ಇಳಿಸಿದಿದೆ ಕೈಯಿಂದ ಇವತ್ತು ನೀವಾಗ ನೀವೇ ಹೊಡೆತ ತಿನ್ನೋ ಹಾಗೆ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಅಗಸೆ ಸರಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಒಬ್ಬ ಶಿಕ್ಷಕಿಯಾಗಿ ನಿಮ್ ಕರ್ತವ್ಯ ಏನು, ಜವಾಬ್ದಾರಿಗಳು ಏನು ಅನ್ನೋದನ್ನ ಮೊದ್ಲು ತಿಳ್ಕೊಳ್ಳಿ. ಅಲ್ಲ, ನನ್ ಮೇಲಿರೋ ಕೋಪಕ್ಕೆ ಆ ಹುಡುಗನ್ ಒಂದ್ ವರ್ಷದ ಭವಿಷ್ಯ ಹಾಳು ಮಾಡ್ತಿದಿರಲ್ಲ. ನಿಮ್ದೆಷ್ಟು ಕೆಟ್ಟ ಮನಸ್ಥಿತಿ ಇದೆ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ಇವತ್ತು ಹೇಳ್ತಿದ್ದೀನಿ ಕೇಳಿ, ನೀವ್ ಈ ಗುರು ಸ್ಥಾನದಲ್ಲಿ ಇರೋದಕ್ಕೆ ಖಂಡಿತ ಲಾಯಕಿಲ್ಲ. ನಿಮ್ಗೆ ನಿಮ್ ಕೆಲ್ಸದ ಬಗ್ಗೆ ಗೌರವ ಇಲ್ದೆ ಇರೋದೆ ಇದಕ್ಕೆಲ್ಲ ಕಾರಣ. ಗುರು ಅಂದ್ರೆ ನಮ್ಮ ಅರಿವನ್ನ ಇನ್ನೊಬ್ರಿಗೆ ಹೇಳೋದು, ಮಕ್ಕಳಲ್ಲಿರೋ ಅರಿವಿನ ಜ್ಯೋತಿನ ಹಚ್ಚಿಸೋದು. ನಿಮ್ಮಿಂದ ಈ ಸ್ಥಾನಕ್ಕೆ ನ್ಯಾಯ ಕೊಡೋದಕ್ಕೆ ಆಗ್ತಿಲ್ಲ ಟೀಚರ್. ಇನ್ಮೇಲಾದ್ರೂ ನಿಮ್ ಒಳಗಿರೋ ಅರಿವಿನ ಜ್ಯೋತಿನ ಹಚ್ಚೋದಕ್ಕೆ ಪ್ರಯತ್ನ ಪಡಿ.